ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ SSLC ಅಂತರ್ಜಾಲ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ದಿನಾಂಕ 23/5/2021 ಎಸ್ ಮಹೇಶ್ ರವರ ಕನ್ನಡ ದಿವಿಗೆ ಒಂದು ಬ್ಲಾಕ್ ಸ್ಪಾಟ್ನಲ್ಲಿ ನಡೆಸಲಾಗಿದೆ. ಈಗಾಗಲೇ ಸಮಯ ಅನ್ನುವಂಥದ್ದು ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋಷ್ಟರೊಳಗಡೆಗೆ ಇನ್ನೇನು 5:30 ಅನ್ನುವಂಥದ್ದು ಆಗ್ತಾ ಇದೆ. ಸೊ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ನಾವು ಎಕ್ಸಾಮ್ ಅನ್ನುವಂಥದ್ದನ್ನ ಅಟೆಂಡ್ ಮಾಡಿದ್ದೀವಿ, 90%ಗಿಂತ ಹೆಚ್ಚಿನ ಒಂದು ಅಂಕಗಳನ್ನು ತೆಗೆದುಕೊಂಡ್ರೆ ಇವತ್ತು ನಮಗೆ ಒಂದು ಪ್ರಮಾಣ ಪತ್ರ ಬರುತ್ತೆ ಅಂತ ಹೇಳಿ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಪ್ರಮಾಣ ಪತ್ರನ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ನಾವು ಹೇಳಿ ಅಂತ ಹೇಳಿ. ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ನೀವು ಎಕ್ಸಾಮ್ ಅನ್ನುವಂಥದ್ದನ್ನ ಅಟೆಂಡ್ ಮಾಡಿದಾದ್ಮೇಲೆ 90% ಅಥವಾ 90 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಅಂಕಗಳು ಗಳಿಸಿದ್ರೆ ಇಮೇಲ್ ಐಡಿಗೆ ಪ್ರಮಾಣ ಪತ್ರ ಬರುತ್ತೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಕನ್ನಡ ದಿವಿಗೆಯ ಆನ್ಲೈನ್ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ತಮಗೆ ಧನ್ಯವಾದಗಳು ಅಂತ ಹೇಳಿ ಒಂದು ಪಾಪ್ಅಪ್ ಬರುತ್ತೆ. ಸೊ ಅಲ್ಲಿ ನೀವು ನೋಡ್ಬೋದು ವ್ಯೂ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ, ಸೊ ನಮ್ಮ ವ್ಯೂ ಸ್ಕೋರ್ ಅಂದ್ರೆ ನಾವೆಷ್ಟು ಸ್ಕೋರ್ ಅನ್ನುವಂಥದ್ದನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಸೊ ಬಟ್ ಅದಾಗಿದ್ಮೇಲೆ ಒಂದು ಪಾಪ್ಅಪ್ ಬರುತ್ತೆ ಇಲ್ಲಿ, ಒಂದು ಒನ್ ಅವರ್ ವೆಯ್ಟ್ ಮಾಡಿ ಅಂತ. ಅಂದ್ರೆ 1 ಗಂಟೆ ಬಿಟ್ಟು ಇಮೇಲ್ ಇನ್ಬಾಕ್ಸ್ಗೆ ಪರಿಶೀಲಿಸಿ, ಅಂದ್ರೆ ನೀವು ಯಾವುದು ಇಮೇಲ್ ಐಡಿ ಅನ್ನುವಂಥದ್ದನ್ನ ಕೊಟ್ಟಿದ್ದೀರೋ 1 ಅವರ್ ಬಿಟ್ಟು, ಅಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದಾದ್ಮೇಲೆ 1 ಅವರ್ ಬಿಟ್ಟು ಚೆಕ್ ಮಾಡಿ, ಅದು ಇವತ್ತೇ ನಿಮಗೆ 90 ಅಂಕಗಳಿಗಿಂತ ಅಂದ್ರೆ 90 ಅಂಕಗಳಿಗಿಂತ ಜಾಸ್ತಿ ಬಂದಿದ್ರೆ ಇವತ್ತೇ ಏನ್ ಮಾಡುತ್ತೆ, ನಿಮ್ಮ ಒಂದು ಇಮೇಲ್ ಐಡಿಗೆ ಆ ಒಂದು ಪ್ರಮಾಣ ಪತ್ರ ಬರುತ್ತೆ, ನೀವು PDF ಅಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳಿ ನೀಡಲಾಗಿದೆ. ಒಂದು ವೇಳೆ ಅದು ಇವತ್ತೇನಾದರೂ ಬರಲಿಲ್ಲ ಅಂತಂದರೆ ನಾಳೆವರೆಗೂ ಕೂಡ ಕಾದು ನೋಡಿ, ಅಂದರೆ 24/5/2021 ಕಾದು ನೋಡಿ, ಅದು ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಒಂದು ವೇಳೆ ಆಗಲೂ ಬರಲಿಲ್ಲ ಅನ್ನೋದಾದರೆ, ಸೊ ಮುಖಪುಟದಲ್ಲಿ ಅಂದರೆ ಕನ್ನಡ ದೀವಿಗೆಯ ಒಂದು ಮುಖಪುಟದಲ್ಲಿ ಪ್ರಮಾಣ ಪತ್ರಗಳ ಲಿಂಕನ್ನು ನಾಳೆ ಅಂದರೆ 24/5/2021 ಅವರು ಅವರ ಒಂದು ಬ್ಲಾಗ್ ಸ್ಪಾಟಲ್ಲಿ, ಅಂದರೆ ಕನ್ನಡ ದೀವಿಗೆಯ ಮುಖಪುಟದಲ್ಲೇ ಅವರೇ ಏನು ಮಾಡ್ತಾರೆ ಅಂತಂದರೆ ಒಂದು ಲಿಂಕ್ಗಳನ್ನು ನೀಡ್ತಾರೆ. ಸೊ ಅಲ್ಲಿ 80 ರಿಂದ 89 ಅಂಕ ಗಳಿಸಿದ್ದಲ್ಲಿ ನಿಮ್ಮ ಪ್ರಮಾಣ ಪತ್ರ ಅನ್ನುವಂಥದ್ದು ನಾಳೆ ಬರುತ್ತೆ, 90% ಆಗಿದ್ರೆ ಇವತ್ತೇ ಬರುತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಬರಲಿಲ್ಲ ಅಂದರೆ ನಾಳೆ ಅವರೇ ಅವರ ಒಂದು ಬ್ಲಾಕ್ ಸ್ಪಾಟ್ ಅಂದರೆ ವೆಬ್ಸೈಟಲ್ಲಿ ಅಲ್ಲೇ ಅವರ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಸರಿಯಾಗಿ ಉತ್ತರಗಳನ್ನು ಕೊಟ್ಟು ಅಂಕಗಳನ್ನು ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ ಅಂತ ಹೇಳ್ತಾ, ಎನಿವೇ ಈ ಒಂದು ಎಕ್ಸಾಮ್ ಅನ್ನುವಂಥದ್ದನ್ನ ನಡೆಸಿದ್ದಕ್ಕೆ ಎಸ್ ಮಹೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಅನ್ನುವಂಥದ್ದನ್ನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಅವರು ನಾಳೆ ಏನು ಆ ಒಂದು ಮಾದರಿ ಉತ್ತರ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾರೆ, ಅದಾಗಿದ್ದಾದ್ಮೇಲೆ ಕೂಡ ನಾನು ಒಂದು ವಿಡಿಯೋ ಅನ್ನುವಂಥದ್ದನ್ನ ಮಾಡ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.